ಸಮಾಜ ಪಕ್ಷದ ಈ ಒಂದು ವೇದಿಕೆಯಲ್ಲಿ ಹಸೀನರಾಗಿರ್ತಕ್ಕಂಥ ತಾಲೂಕು ಸುವಾರಿಗಳಾದಂತಹ ರೆಡ್ಡಿರವರೇ ಹಾಗೂ ನಗರ ಘಟಕ ಅಧ್ಯಕ್ಷರಾದಂತಹ ಪೈಲ್ಮಾನ್ ರಫೀವುಲ್ಲರವರೇ ಕಾರ್ಯದರ್ಶಿಯಾದಂತಹ ಕಲೀಮ್ರವರೇ ನಗರ ಘಟಕ ಉಪಾಧ್ಯಕ್ಷರಾದಂತಹ ನಿಯಮತ್ ರವರೇ ದಲಿತ ಸಂಘರ್ ಸಮಿತಿ ಸಂಯೋಜ ಸಂಯೋಜಿತ ಸಂಘಟನೆಯ ಉಪಾಧ್ಯಕ್ಷರಾದಂಥ ಜನಾರ್ ಅವರೇ ನಮ್ಮ ಯುವ ಮುಖಂಡರಾದಂತಹ ಅಜೀಮ್ರವರೇ ಪಕ್ಷದ ಉಪಾಧ್ಯಕ್ಷರಾದಂತಹ ರಾಮಣ್ಣನವರೇ ದಾಸಂಸ ಜಿಲ್ಲಾ ಮುಖಂಡರಾದಂತಹ ಮಂಜೂರವರೇ ಪಕ್ಷದ ಕಾರ್ಯದರ್ಶಿಯಾದಂತಹ ಸತೀಶ್ ರವರೇ ಹದಿಮೂರನೇ ವಾರ್ಡಿನ ಆಕಾಂಕ್ಷಿಯಾಗಿರ್ತಕ್ಕಂತಹ ಟೈಗರ್ ನಾಸೀರ್ರವರೇ ಸಂಘಟನಾ ಕಾರ್ಯದರ್ಶಿಯಾದಂತಹ ನೌಶಾದ್ರವರೇ ಪಕ್ಷದ ಮುಖಂಡರಾದಂತಹ ಆರೀಫ್ರವರೇ ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ಹಾಗೂ ಸಹೋದರರೇ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾಯಿರ್ತಕ್ಕಂತಹ ಶಂಕರ್ರವರೇ ಏನಿವತ್ತು ಈಗಾಗಲೇ ಮೊದಲೊಂದು ಸರಿ ಬಂದು ನಾವು ಸಭೆ ಮಾಡಿ ಹೋಗಿದ್ದೀವಿ ಇದು ಇದೇ ಜಾಗದಲ್ಲೇ ನನಗನಿಸಿದ್ದೊಂದೇ ನನಗಿರೋದು ನನ್ನ ಜನ ನನ್ನ ಜನ ಅಂತಂದರೆ ಏನು ಇವತ್ತು ನಾವು ಇಪ್ಪತ್ತು ಒಂದು ವರ್ಷದಿಂದ ನಾನು ಫೀಲ್ಡಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸೋಷಿಯಲ್ ವರ್ಕರಾಗಿ ಇಪ್ಪತ್ತು ಒಂದು ವರ್ಷದಿಂದ ಇಪ್ಪತ್ತೊಂದನೇ ವರ್ಷ ಇದು ನಾನು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ನಾನು ಕೆಲಸ ಮಾಡಿಲ್ಲ ಯಾರೇ ಬಂದರೇನು ಸಹ ನನಗೆ ತೊಂದರೆ ಅಂಥೇಳಿ ನಮ್ಮವರೆಗೂ ಯಾರು ಬಂದರೂ ಸಹ ನಾವು ನಮ್ಮ ಕೈಲಾದಷ್ಟು ನಾವು ಹೋರಾಟ ಮಾಡಿದ್ದೀವಿ ನಮ್ಮ ಕೈಲಾದಷ್ಟು ನಾನು ಸಹಾಯ ಮಾಡಿದ್ದೀವಿ ನನ್ನ ಜೊತೆಗೆ ನನ್ನ ಬೆನ್ನೆಲುಬಾಗಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರು ಸೇರಿ ಇವತ್ತು ನಾನೊಂದು ನಾಯಕನಾಗಬೇಕು ಅಂತಂದರೆ ಇಲ್ಲಿ ಇರ್ತಕ್ಕಂಥ ಅನೇಕ ಮುಖಂಡರು ನನ್ನ ಬೆನ್ನೆಲುಬು ನಾನು ನಿಲ್ಲಬೇಕು ಅಂತಂದರೆ ಆದರೆ ಇವತ್ತು ನಾನು ತಿಳ್ಕೊಂಡಿರೋದೊಂದೇ ನನ್ನ ರೀತಿ ಅವರನ್ನು ಮುಖಂಡರಾಗಿ ಮಾಡಬೇಕು ಅಂತಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ನನ್ನೊಂದು ನನ್ನೊಂದು ಅನಿಸಿಕೆ ಏಕೆ ಅಂತಂದರೆ ನಾನು ಹೇಳ್ತೀನಿ ನಾನು ನನಗೆ ದುಡ್ಡು ಬೇಕಾಗಿಲ್ಲ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಂತಂದರೆ ದುಡ್ಡು ಬೇಕಾಗಿಲ್ಲ ಎಲ್ಲರೂ ಹೇಳ್ತಾರೆ ದುಡ್ಡಿದ್ರೇ ಕೆಲಸ ಆಗೋದು ಅಂತ ಬಟ್ ದುಡ್ಡಿಲ್ಲದೆ ಕೆಲಸಗಳನ್ನು ಮಾಡಿರ್ತಕ್ಕಂಥ ನಿದರ್ಶನಗಳು ನಾವು ಕೊಡ್ತೀವಿ ನಾವು ಆ ಕೆಲಸಗಳನ್ನು ಮಾಡಿದ್ದೀವಿ ಸಾವಿರ ಜನ ಸಾರ ಸಾವಿರ ಹೇಳ್ಕೊಳ್ಬೋದು ಏಯ್ ಯಾ ನಾಯಕನ ಹತ್ರ ಹೋದ್ರೇನು ದುಡ್ಡಿರಬೇಕು ಅಂತ ದುಡ್ಡಿದ್ದರೇನೆ ಕೆಲಸ ಮಾಡಬೇಕಾಗಿಲ್ಲ ದಿಲ್ ದಿಲ್ಲಿದ್ರೆ ಕೆಲಸ ಮಾಡ್ಬೋದು ಧೈರ್ಯ ಅನ್ನೋದು ಒಂದಿದ್ರೆ ಅಧಿಕಾರಿ ನಿಲ್ಲಿಸಿ ಮಾತಾಡಿಸ್ಬೋದು ಅವೆರಡೂ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಇವತ್ತು ಐದು ವರ್ಷದಲ್ಲಿ ಇವತ್ತು ಈ ಭಾಗದಲ್ಲಿ ನಾಲ್ಕೈದು ಜನ ಕೌನ್ಸಿಲರ್ಗಳಾಗಿದ್ದಾರೆ ರಾಮಚಂದ್ರ ಮುಖ್ಯ ರಸ್ತೆಯಿಂದ ಆ ಈ ನಾವು ದರ್ಗಾ ಈದ್ಗಾ ಏನು ಈದ್ಗಾಗಿ ಬರ್ತಕ್ಕಂಥ ಒಂದು ರೋಡು ಅಭಿವೃದ್ಧಿ ಪಡಿಸ್ಲಿಕ್ಕೆ ಆಗಲಿಲ್ಲ ಈ ಕಡೆ ಇರತಕ್ಕಂಥ ಒಂದು ಕೌನ್ಸಿಲರ್ಗಳಿಂದ ನೀವು ಯಾಕೆ ಅದನ್ನು ಪ್ರಶ್ನೆ ಮಾಡಲಿಲ್ಲ ನಾವೇನಕ್ಕಾಗಿ ಗೆಲ್ಸ್ ಕಳಿಸಿದ್ದೀವಿ ನಾವು ನಮ್ಮ ಪರವಾಗಿ ನಮ್ಮ ಏರಿಯಾ ಡೆವಲಪ್ಮೆಂಟ್ ಪರವಾಗಿ ಕೆಲಸ ಮಾಡಲಿಕ್ಕೆ ಒಂದು ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿ ಹೋಗ್ರಿ ನೀವು ಅಂಥೇಳಿ ನಾವು ಕಳಿಸ್ಕೊಡೋದು ಅವರು ನಮ್ಮ ಪರವಾಗಿ ನಮ್ಮ ಏರಿಯಾ ಡೆವಲಪ್ಮೆಂಟ್ ಪರವಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಅಂಥವ್ರಿಗೆ ನೀವು ಮತ ಯಾಕಾಗ್ತೀರಿ ಯಾಕೆ ಕೊಡ್ತೀರಿ ಮತ ನೀವು ನಮ್ಮ ಏರಿಯಾ ಅಭಿವೃದ್ಧಿ ನಮ್ಮ ಜನಾಂಗದ ಅಭಿವೃದ್ಧಿ ನಮ್ಮ ರಸ್ತೆ ಅಭಿವೃದ್ಧಿ ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಚರಂಡಿ ಅಭಿವೃದ್ಧಿ ಮಾಡಲಿಲ್ಲ ಅಂತಂದರೆ ನೀವು ಯಾಕೆ ನೀವು ಕೌನ್ಸಿಲರ್ಗಳನ್ನು ಅಂಥವ್ರನ್ನ ಆಯ್ಕೆ ಮಾಡ್ತೀರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಹುಜನ ಸಮಾಜ ಪಕ್ಷ ಅಂತಂದರೆ ಬಹುಜನರು ನಾವು ನಾವು ಯಾವುದೇ ಒಂದು ಜಾತಿಯರ ಪಕ್ಷ ಅಲ್ಲ ಇದು ಪದೇ ಪದೇ ನಾನು ಹೇಳ್ತೀನಿ ಮತ್ತು ಎರಡನೇದಾಗಿ ಏನಿವತ್ತು ನಾವು ಈ ಒಂದು ಬಹುಜನ ಸಮಾಜ ಪಕ್ಷವನ್ನು ಹುಟ್ಟಾಕಿ ನಾವು ಇಲ್ಲಿಂದ ತಯಾರಾಗ್ತಾಯಿದ್ದೀವಿ ಸಾವಿರಾರು ಜನ ಸಾವಿರಾರು ನನಗೂ ಬಂದು ಹೇಳ್ತಾರೆ ನಮ್ಮ ಹುಡುಗರೇ ಬೇಜಾನ್ ಸರಿ ಸರ್ ಬಂದು ನಮ್ಮ ಪಕ್ಷ ಬಿ ಜೆ ಹೋಗ್ಬಿಡ್ತದೆ ಸರ್ ಅಂತ ಬಿ ಜೆ ಪಿ ರೀ ಬಿ ಜೆ ಪಿ ಇವತ್ತು ಇಡೀ ಮೋದಿನೇ ಅವನ ಕೇಸರೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಇಡೀ ದೇಶವನ್ನೇ ಕೇಸರೀಕರಣ ಮಾಡ್ತಾಯಿದ್ದಾರೆ ನಾವು ಗಮನ ಹರಿಸ್ಬೇಕು ನಾವು ಯಾರಿಗಾಗಿ ನಾವು ಈ ದೇಶ ಯಾರಿಗಾಗಿ ಯಾರು ಈ ಮೂಲ ನಿವಾಸಿಗಳು ಯಾರು ಈ ದೇಶದ ಮೂಲ ನಿವಾಸಿಗಳು ಯಾರು ನಾವು ಈ ದೇಶದ ಮೂಲ ನಿವಾಸಿಗಳು ಯಾರು ಅಂತಂದರೆ ಬಹುಜನರಾಗಿರ್ತಕ್ಕಂಥವ್ರು ನಾವು ಹೇಳ್ತಾರೆ ದಲಿತರು ಮುಸ್ಲಿಮರು ಅದು ಇದು ಅದು ಇದು ಅಂತೇಳಿ ಈಗ ನಮ್ಮನ್ನು ತಲೆ ಕೆಡಿಸ್ತಾ ಇರ್ತಾರೆ ನಾವು ಅದಕ್ಕೆಲ್ಲ ತಲೆ ಕೊಡಬಾರ್ದು ನಮ್ಮ ಗುರಿ ಏನಿದೆ ಗುರಿ ಮುಟ್ಟೋದ್ರ ಕಡೆ ನಾವು ಯೋಚನೆ ಮಾಡಬೇಕಾಗಿದೆ ಆ ಗುರಿ ಮುಟ್ಟೋದ್ರ ಕಡೆ ನಾವು ಯೋಚನೆ ಮಾಡಿದಾಗ ನಾವು ಒಂದಲ್ಲ ಒಂದು ದಿವಸ ನಾವು ಸಾಧನೆ ಮಾಡ್ತೀವಿ ನಾವು ಅಂದ್ಕೊಂಡಿರೋದನ್ನು ನಾವು ಗುರಿ ಮುಟ್ತೀವಿ ಸದ್ಯಕ್ಕೆ ನಾವು ಈಗ ಸದ್ಯಕ್ಕೆ ಮೊನ್ನೆ ತಾನೇ ಬಂದ್ವಿ ಒಂದು ಗ್ರೂಪನ್ನು ತಯಾರು ಮಾಡಿದ್ವಿ ಆ ಗ್ರೂಪನ್ನು ತಯಾರ ತಯಾರು ಮಾಡಿದ ತಕ್ಷಣ ಏನು ಹೇಳ್ತಾರೆ ಇಲ್ಲಿರೋರು ಯಾರೋ ಒಬ್ಬನ್ನು ಕಬ್ಜಾ ಮಾಡಲಿಕ್ಕೆ ತಯಾರು ಮಾಡ್ತಾಯಿರ್ತಾರೆ ಇಲ್ಲಿ ನಾವೊಬ್ಬರನ್ನ ತಯಾರು ಮಾಡಲಿಕ್ಕೆ ಅವ್ರು ಕಾಯ್ತಾಯಿರ್ತಾರೆ ಏನಂತಂದರೆ ಇವರು ತಯಾರು ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ನಮಗೆಲ್ಲಿ ಏ ನಮಗೆ ತೊಂದರೆ ಆಗಿಬಿಡ್ತದೋ ಅನ್ನೋ ಒಂದು ದೃಷ್ಟಿಯಿಂದ ಅವ್ರೇನು ಮಾಡ್ತಾಯಿದ್ದಾರೆ ನಾವಿಲ್ಲಿ ತಯಾರು ಮಾಡಿ ಹೋಗ್ತೀವಿ ಅವರು ರಾತ್ರೋ ರಾತ್ರಿ ಹೋಗೋದು ಅವ್ರಿಗೇನೋ ಒಂದು ತಲೆ ತುಂಬೋದು ಏನೋ ಒಂದು ಹೇಳೋದು ಅವರನ್ನು ತಪ್ಪಿಸಿ ಅವ್ರ ಕಡೆ ಸೆಳೆಯುವಂಥದ್ದು ಇಷ್ಟು ವರ್ಷಗಳಲ್ಲಿ ಯಾಕೆ ಮಾಡಬಾರ್ದು ಈಗ ಐದು ವರ್ಷ ಕೌನ್ಸಿಲರ್ ಆಗಿದ್ದರು ಐದು ವರ್ಷ ಕೌನ್ಸಿಲರ್ ಆಗಿರ್ತಕ್ಕಂಥವ್ರು ನನ್ನ ಏರಿಯಾದಲ್ಲಿ ಇಷ್ಟು ಜನ ಯುವಕರಿದ್ದಾರೆ ಇಷ್ಟು ಜನ ಮಹಿಳೆಯರಿದ್ದಾರೆ ಇಷ್ಟು ಜನ ಸಾಮ್ರಾಂಗ್ ಕಡ್ಡಿ ಉಜ್ಜೋ ಇಷ್ಟು ಜನ ಬಿಡಿ ಸುತ್ತೋವರಿದ್ದಾರೆ ನನ್ನ ಏರಿಯಾದಲ್ಲಿ ನಾನು ಯಾಕೆ ನನ್ನ ಏರಿಯಾದ ಜನಕ್ಕೆ ನಾನು ಒಳ್ಳೇದು ಮಾಡಬಾರ್ದು ಅಂತೇಳಿ ಯಾಕೆ ಕೌನ್ಸಿಲರ್ ಯೋಚನೆ ಮಾಡಬಾರ್ದಾಗಿತ್ತು ಐದು ವರ್ಷದಲ್ಲಿ ಏನೂ ಮಾಡಲಿಲ್ಲ ಐದು ವರ್ಷದಲ್ಲಿ ಮಾಡಿರೋದೆಲ್ಲ ನಮ್ಮ ಜಾಬಲ್ಲಿದೆ ಅವ್ರು ಏನೇನು ಮಾಡಿದ್ದಾರೆ ಎಲ್ಲನೂ ನಾವು ಮಾತಾಡಲಿಕ್ಕೆ ಇವಾಗ ಸಮಯ ಇಲ್ಲ ಅದಕ್ಕೆ ನಾವು ಮಾತಾಡೋ ಸಮಯ ಇದೆ ನಾವು ಮಾತಾಡ್ತೀವಿ ಆದರೆ ಇವತ್ತು ಚುನಾವಣೆ ಹತ್ರ ಇದೆ ಚುನಾವಣೆ ಹತ್ರ ಬರುವಾಗ ಮತ್ತೆ ಬಂದು ಯುವಕರನ್ನು ದಿಕ್ಕ ತಪ್ಸೋದು ನಿಮಗೆ ಜಿಮ್ ಜಿಮ್ ಐಟಮ್ ಕೊಡ್ತೀವಿ ನಿಮಗೆ ಅದು ಮಾಡಿಸ್ತೀವಿ ಇದು ಮಾಡಿಸ್ತೀವಿ ಅವ್ರ ಅಭಿವೃದ್ಧಿಗಲ್ಲ ಅವ್ರ ಅಭಿವೃದ್ಧಿಗಾಗಿ ಇವರನ್ನು ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ನೀವು ಪ್ರಶ್ನೆ ಮಾಡೋವಂಥವ್ರು ಆಗಬೇಕು ಐದು ವರ್ಷದಲ್ಲಿ ನೀವು ಯಾಕೆ ಮಾಡಲಿಲ್ಲ ಇವತ್ತು ಯಾಕೆ ಬರ್ತಾಯಿದ್ದೀರಿ ಐದು ವರ್ಷ ನೀವು ಲೂಟಿ ಹೊಡಿಲಿಕ್ಕೆ ಏನು ಬ್ರದರ್ ನಿಜನಾ ಐದು ವರ್ಷ ಲೂಟಿ ಹೊಡಿಲಿಕ್ಕೆ ಮತ್ತೆ ಬಂದು ಇವರನ್ನು ತಪ್ಪಿಸ್ತಾ ಇದ್ದಾರೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ್ರಿ ಯಾಕೆ ಅಂತಂದರೆ ನಿಮ್ಮ ಜೊತೆ ನಾವಿದ್ದೀವಿ ನಾನೇನು ಇಲ್ಲಿ ಬಿಟ್ಟು ಓಡೋಗವನಲ್ಲ ನಾನೇನೋ ಬೆಂಗಳೂರೋ ಇನ್ನೊಂದು ಕೋಲಾರನೋ ಇಲ್ಲೋ ಇನ್ನೊಂದು ಕಡೆನೋ ಓಡೋಗ ರಾತ್ರಿ ಆಗಲು ನಾನು ನಿಮ್ಮ ಜೊತೆ ಇದ್ದು ನಿಮ್ಮ ಸೇವಕನಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ನಾವೆಲ್ಲನೂ ನಾನೊಬ್ಬ ಅಲ್ಲ ನನ್ನ ಜನಾಂಗಕ್ಕೋಸ್ಕರವಾಗಿ ನಾವು ಕೆಲಸ ಮಾಡಲಿಕ್ಕೆ ರಾತ್ರಿ ಆಗಲು ನೀವು ರಾತ್ರಿ ಆಗಲು ನಮ್ಮ ಸಮಸ್ಯೆ ಈಗಿದೆ ಅಂತಂದರೆ ನಾವು ರಾತ್ರಿ ಆಗಲು ದುಡಿತಕ್ಕಂಥ ಜನ ಯಾರನ್ನು ದುಡಿಸ್ಬಿಟ್ಟು ದುಡ್ಕೊಂಬಿಟ್ಟು ಇಲ್ಲಿಂದ ಓಡೋಗೋ ಜನ ಎಲ್ಲ ನಾವು ಇವತ್ತು ನಾವು ಹೇಳ್ತಾ ಇದ್ದೀವಿ ಇಪ್ಪತ್ತು ವರ್ಷದಲ್ಲಿ ನಾವು ಏನು ಮಾಡಿಲ್ವೋ ನನಗೇನು ಈಗ ಯಾರು ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೋ ಆ ಅಭ್ಯರ್ಥಿಯನ್ನು ಈ ಸಾರಿ ನಾವು ಅಕೌಂಟನ್ನು ಓಪನ್ ಮಾಡ್ತೀವಿ ನಮ್ಮ ಕೆಲಸ ಏನು ಅಂತ ನಾವು ಮಾಡಿ ತೋರಿಸ್ತೀವಿ ಪಕ್ಷನೇ ಮುಂದಿಟ್ಕೊಂಡಲ್ಲ ಚಳುವಳಿ ರೂಪದಲ್ಲಿ ನಮ್ಮ ನಾಯಕರು ಹೇಳ್ತಾಯಿದ್ರು ಚಳುವಳಿ ಚಳುವಳಿ ಅಂತಂದ್ರೆ ಏನು ಹೋರಾಟ ಪಕ್ಷನ ಕಟ್ಕೊಂಡು ಇಟ್ಕೊಂಡೆ ನನಗೇನು ಬೇಕಾಗಿಲ್ಲ ಬ್ಯಾನರ್ ಇಲ್ಲದೇ ಇದ್ರೂ ಇಳಿತೀವಿ ಬ್ಯಾನರ್ ಇದ್ರೂ ಬೀದಿಗೆ ಇಳಿದು ಹೋರಾಟ ಮಾಡ್ತೀವಿ ನಾವು ಯಾರಿಗೋಸರವಾಗಿ ನಮ್ಮ ಜನತೆಗೋಸರವಾಗಿ ಹೋರಾಟ ಮಾಡಿ ನಮಗೆ ಸಿಗ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಏನೇ ಆಗಿರ್ಬೋದು ಮನೆ ಆಗಿರ್ಬೋದು ನಿವೇಶನ ಆಗಿರ್ಬೋದು ಸೈಟ್ ಆಗಿರ್ಬೋದು ಬೀದಿ ಲೈಟ್ ಆಗಿರ್ಬೋದು ಆಗಿರ್ಬೋದು ರಸ್ತೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಮ್ಮ ಅನುಕೂಲಗಳನ್ನು ನೀವು ಮಾಡಿಕೊಡದೆ ಇದ್ದ ಪಕ್ಷದಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧತೆ ಆಗ್ತಾ ಇದ್ದೀವಿ ನಾವೆಲ್ಲರೂ ನಮ್ಮ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸೋ ಅಂಥವ್ರು ಆಗಬೇಕು ಇವತ್ತು ಓಟ್ ಕೊಟ್ಟು ನಾಳೆ ಸುಮ್ಮನೆ ಇರೋದಲ್ಲ ಓಟ್ ಕೊಟ್ಟಿದ್ದೀವೋ ಮಗನೇ ನಾಳೆ ಕೆಲಸ ಮಾಡೋ ನನ್ನ ಏರಿಯಾದು ಅಂತೇಳಿ ಕೇಳಬೇಕು ಏನು ಓಟ್ ಕೊಟ್ಟಿದ್ದೀವ ಮಗನೇ ನಿನಗೆ ನಮ್ಮ ಏರಿಯಾ ಡೆವಲಪ್ಮೆಂಟ್ಗೆ ಕೆಲಸ ಮಾಡು ಅಂತ ಕೇಳಬೇಕು ಇವ್ರಿಗೊಬ್ರಿಗೂ ಅಲ್ಲಿ ಬರ್ತಕ್ಕಂಥ ಅನುದಾನಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಇವ್ರನಿಂದ ಇಲ್ಲ ಇನ್ನೇನು ಇವ್ರ ಏರಿಯಾ ಏರಿಯಾ ಅಭಿವೃದ್ಧಿ ಮಾಡ್ತಾರೆ ಜನತೆಗಿನ್ನೇನು ಡೆವಲಪ್ಮೆಂಟ್ ಕೊಡ್ತಾರೆ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕೇಳೋ ಅಂಥ ನಾಯಕನನ್ನು ಆಯ್ಕೆ ಮಾಡಿ ಕಳಿಸಿ ನಮ್ಮ ಏರಿಯಾಗಳನ್ನು ಯಾಕೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಲ್ವೋ ನಾವು ನೋಡ್ತೀವಿ ಅದನ್ನು ಇದಕ್ಕೆ ನೀವು ತಯಾರಾಗಬೇಕು ಬಂಧುಗಳೇ ನಾವು ಆಕ್ರೋಶ ಇದೆ ನಮಗೂ ಇಪ್ಪತ್ತು ವರ್ಷ ನಾನು ಹೋರಾಟ ಮಾಡಿದ್ದೀನಿ ಇಪ್ಪತ್ತು ವರ್ಷದಲ್ಲಿ ಇವತ್ತು ಐವತ್ತು ಅರವತ್ತ್ ನೂರು ಕುಟುಂಬ ಇವತ್ತು ಕೆಳಗಡೆ ಬದುಕ್ತಾ ಇದ್ದಾವೆ ನಾವು ಹೋರಾಟ ಅದು ಪ್ರತಿಫಲ ಇವತ್ತು ಆ ಕಡೆ ಒಂದು ನಲ್ವತ್ತೊಂಬತ್ತು ಐವತ್ತು ಕುಟುಂಬಗಳು ಇವತ್ತು ಮಾಡಿಗಳು ಕಟ್ಕೊಳ್ತಾ ಇದ್ದಾರೆ ವೀರಭದ್ರ ನಗರದಲ್ಲಿ ನಮ್ಮ ಕಾಲೇಶ್ವರ ಮಸೀದಿ ಪಕ್ಕದಲ್ಲಿ ಯಾರ್ದು ಹೋರಾಟ ನಮ್ಮದು ಹೋರಾಟ ಮಾಡಿ ನಾವು ಬೀದಿಗೆ ಇಳಿದು ಹೋರಾಟ ಮಾಡಿ ಅದರನ್ನು ನಾವು ಪ್ರತಿಫಲ ಕೊಡಿಸ್ತಕ್ಕಂಥವ್ರು ನಾವು ಓಟ್ ಹಾಕ್ಕೊಂಡು ಓಡಾಗೋಂಥವ್ರಲ್ಲ ಹಿಂದಲ್ಲ ನಾಳೆ ನಾವೇನು ಇವತ್ತೇ ನಾವು ಇದಾಗಿಬಿಡ್ಬೇಕು ಅನ್ನೋದೇನೂ ಇಲ್ಲ ನಾವು ನಮ್ಮ ಜನತೆಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪಡೀಲಿಕ್ಕೆ ನಾವು ತಯಾರಾಗ್ತಾ ಇದ್ದೀವಿ ಆ ತಯಾರಾಗೋದಕ್ಕೆ ಏನು ಏನಿವತ್ತು ಒಂದು ಅಚ್ಚುಕಟ್ಟಾಗಿ ಬಂದು ನಾವು ಇಲ್ಲಿ ಸಾವಿರ ಜನ ಇಲ್ಲದೆ ಇದ್ರು ಕೂಡ ಒಂದು ಐವತ್ತು ಜನ ಇದ್ದೀರೋ ಈ ಐವತ್ತು ಜನನೇ ನೀವು ಐವ ಐದು ಸಾವಿರ ಜನ ಆಗ್ತೀರಿ ಅದು ನನ್ನ ನಂಬಿಕೆ ಇದೆ ಆ ನಂಬಿಕೆ ಹಿಡಿದು ನಾನು ಕೆಲಸ ಮಾಡ್ತೀನಿ ನನ್ನ ಜೊತೆ ನನ್ನ ಬಂಧುಗಳೆಲ್ಲರೂ ಕೆಲಸ ಮಾಡ್ತಾರೆ ಆ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಾವು ಜನಸಂಘಟನೆಯನ್ನು ಕಟ್ತೀವಿ ಬಹುಜನ ಸಮಾಜ ಪಕ್ಷವನ್ನು ಕಟ್ತೀವಿ ಬಹುಜನ ಸಮಾಜ ಪಕ್ಷವನ್ನು ಕಟ್ಟಿ ಮುಂದಿನ ದಿನಗಳಲ್ಲಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪ್ರತಿ ಇಲಾಖೆಯಲ್ಲೂ ನಾವು ಹೆಜ್ಜೆ ಹಾಕ್ತೀವಿ ಇಷ್ಟು ದಿವಸ ನಾನು ಇವ್ರಿಗೆ ಹೇಳೋದೊಂದೇನೆ ನಾನಲ್ಲ ನಾಯಕ ನೀವು ಹೋಗಿರಿ ನೀವು ಹೋಗಿ ಮಾತಾಡಿರಿ ನಿಮ್ಮಿಂದ ಆಗಲಿಲ್ಲ ಅಂದರೆ ನನ್ನ ಕರೀರಿ ಅಂತ ಹೇಳ್ತಾ ಇದ್ದೀನಿ ಕೇಳಿರಿ ಯಾರಿಗಾದರೂ ಕೇಳಿರಿ ಆದರೆ ಹಿಂದಿರ್ತೆ ಹಿಂದೆ ಹಿಂದೆ ಬಂದಿರ್ತಕ್ಕಂಥ ಲೀಡ್ರ್ಗಳು ಅವರಲ್ಲ ಏಯ್ ನೀವು ಇಲ್ಲಿರ್ರಿ ಕೈ ಹಾಕ್ಕೊಳ್ಳೋದು ಆಯ್ ಬಾಯ್ ಅನ್ನಿಸೋದು ಇಲ್ಲಿ ನಿಲ್ಲಿಸ್ಬಿಡೋದು ಅಲ್ಲಿ ಹೋಗೋದು ಅವನ ಲೀಡ್ರ್ ಆಗೋದು ಅದು ಬೇಕಾಗಿಲ್ಲ ನನಗೆ ನಾನು ಆಗಿದ್ದೀನಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಜಯ್ ಕುಮಾರ್ ಅಂತಂದರೆ ಏನು ಅಂತೇಳಿ ಹೆಸ್ರು ತಗೊಂಡಿದ್ದೀನಿ ನಾನು ಆ ಹೆಸ್ರು ಸಾಕು ನನಗೆ ನನಗಾಗಬೇಕಾಗಿರೋದು ನನ್ನನ್ನು ನಂಬಿರ್ತಕ್ಕಂಥ ಮುಖಂಡರುಗಳ ಲೀಡ್ರ್ಗಳಾಗಬೇಕಾಗಿದೆ ಅವ್ರು ಗುರ್ತಿಸ್ಕೊಬೇಕಾಗಿದೆ ಅವ್ರು ಕೆಲಸ ಮಾಡಬೇಕಾಗಿದೆ ಅವ್ರನಿಂದ ಆಗಲಿಲ್ಲ ಅಂತಂದರೆ ನನ್ನನ್ನು ಕರೀರಿ ನಾನು ಬಂದು ನಿಂತ್ಕೊಳ್ತೀನಿ ಅಂತ ನಾನು ಹೇಳ್ತಕ್ಕಂಥ ವ್ಯಕ್ತಿ ಇದನ್ನು ಅವರು ಮುಂದೆ ಚಾಲೋ ತರ್ತಾರೆ ಆ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ ಏನು ಇವತ್ತು ನೀವೆಲ್ಲ ಈ ಒಂದು ಬಹುಜನ ಸಮಾಜ ಪಕ್ಷವನ್ನು ನಂಬಿ ಒಂದು ಹೆಜ್ಜೆ ಹಾಕ್ತಾ ಇದ್ದೀರಿ ಆ ಹೆಜ್ಜೆ ಸುಗಮವಾಗಿ ಸಾಗಬೇಕು ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ಜಿ ಕೆ ಜೈ